ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬೆಲ್ಲವ ಮತದಾರರು ಅಧಿಕ ಸಂಖ್ಯೆಯಲ್ಲಿದ್ದು ಕೆಲವು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಶಕ್ತಿಯಾಗಿದ್ದಾರೆ ಹಾಗಾಗಿ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ತಲಾ 3 ಸ್ಥಾನಗಳನ್ನು ಬೆಲ್ಲವರಿಗೆ ಬಿಟ್ಟುಕೊಡಬೇಕು ಅಂತ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಇಂದು ಇಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಪಕ್ಷ ಯಾವುದೇ ಆಗಿದ್ರೂ ಬೆಲ್ಲವ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ರಾಜಕೀಯ ಯಾರ ಸ್ವತ್ತು ಅಲ್ಲ ಎಲ್ಲಾ ಸಮಾಜದವರಿಗೆ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎರಡು ಮೂರು ಬಾರಿ ಗೆದ್ದವರು ಪುನಃ ಪುನಃ ಸ್ಪರ್ಧಿಸದೆ ಹೊಸಬರಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದರು ಕಾರ್ಕಳ ಕ್ಷೇತ್ರದಲ್ಲಿ ಬೆಲ್ಲವ ಸಮಾಜದ ಸುನಿಲ್ ಕುಮಾರ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಸ್ಪರ್ಧಿಸಲು ತೀರ್ಮಾನಿಸಿರುವ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಈ ಕ್ಷೇತ್ರದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುತ್ತಾ ಇದ್ದೇವೆ ನಿನ್ನೆ ಬೆಲ್ಲವ ಸಂಘಟನೆಗಳು ಚರ್ಚೆ ನಡೆಸಿವೆ ಈ ವಿಚಾರದಲ್ಲಿ ನಾನು ಈಗ ಏನನ್ನ ಹೇಳೋದಿಲ್ಲ ಮಾರ್ಚ್ 3 ರ ಬಳಿಕ ಮಾತನಾಡುತ್ತೇನೆ ಆದರೆ ಒಂದಂತೂ ನಿಜ ಸಮಾಜದ ಗೌರವ ಉಳಿಸುವ ರೀತಿಯಲ್ಲಿ ಕೆಲಸ ಮಾಡುವವರ ಜೊತೆ ಸಮಾಜ ಇರುತ್ತೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡುವ ಸಂಕಲ್ಪ ಮಾಡಿದ್ದೇನೆ ಸಮಾಜದ ಮಕ್ಕಳ ಹಿತದೃಷ್ಟಿಯಿಂದ ಬೆಲ್ಲವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಬೇಡಿಕೆ ಮಂಡಿಸಲಾಗಿತ್ತು ಅದಕ್ಕಾಗಿ ಹೋರಾಟ ನಡೆಸಲಾಗುವುದು ಅಂತ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಗೌರವಾನ್ವಿತ ವೀರಶೈವ ಸಮುದಾಯ ಈ ರಾಜ್ಯದ ದೊಡ್ಡ ಒಂದು ಸಮುದಾಯ ಸುಮಾರು ಎಂಎಲ್ಎಗಳೇ ಮಂತ್ರಿಗಳು ಒದ್ದಿರತಕ್ಕಂತ ಸಮುದಾಯ ಬಹುತೇಕ ಇನ್ಸ್ಟಿಟ್ಯೂಷನ್ಸ್ ಗಳು ಮೆಡಿಕಲ್ ಕಾಲೇಜುಗಳು ಎಲ್ಲವನ್ನ ಹೊಂದಿರತಕ್ಕಂತ ಸಮುದಾಯ ಹಾಗೇಂದ್ರೆ ಯಾಕೆ ಅವರು 2A ಅಲ್ಲಿ ಬರಬೇಕು ಯಾಕೆ ಬರಬೇಕು ಅಂತಂದ್ರೆ ಅಂದ್ರೆ ಸ್ವಾಭಿಮಾನ ಪಕ್ಕಕ್ಕಿಟ್ಟು ನಮ್ಮ ಮಮ್ಮಕ್ಕಳ ಮಕ್ಕಳ ಭವಿಷ್ಯ ಅಂತ ಒಂದೇ ಕನಸು 102 ಜಾತಿಯಲ್ಲಿಯೂ ಕೂಡ ನಾವು ಮಾಂಸಾಹಾರಿಗಳಿದ್ದೇವೆ ಊದು ಚಿಕನ್ ಮಟನ್ ತಿನ್ನೋರೇ ಇದ್ದೀವಿ ನಾವು ಅಂದ್ರೆ ಲಿಂಗಾಯತ ಸಮುದಾಯ ಇವತ್ತು ಈ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಒಂದೇ ಕಾರಣ ಅವರ ಸಮಾಜದ ಒಂದು ಮಕ್ಕಳ ಭವಿಷ್ಯನ ನೋಡಿಕೊಂಡಿದ್ದಾರೆ ಅವರು ಹಾಗೆ ನಾವು ಕೂಡ ಇಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಮಂಗಳೂರು ಜಿಲ್ಲೆಯಲ್ಲಿ ಉಡುಪಿ ಸೀಮಂತರು ನೀವೇ ಹೇಳಿ ಒಂದು 100ಕ್ಕೊಂದು 10% 5% ಇರಬಹುದು 90% ಜನರು ಕೂಡ ಇವತ್ತು ಬಹಳ ಕಷ್ಟದಲ್ಲಿ ಇದ್ದರಿಂದ ನಮಗೆ ಎಷ್ಟು ಮಿಸಲಾತಿ ಬೇಕು ಅದನ್ನ ಹೋರಾಟ ಮುಂದುವರಿಸುತ್ತದೆ ಸಮುದಾಯದ ಕಾಳಜಿ ಇರುವ ಸಮಾಜಕ್ಕೆ ಸೂಕ್ತವಾಗಿರತಕ್ಕಂತ ವ್ಯಕ್ತಿಗಳ ನಿಂದಾಗ 100ಕ್ಕೆ 100 ಪೀಠಗಳಿಂದ ಅಲ್ಲಿ ನಮ್ಮ ಶ್ರೀಮಠದಿಂದ ಕೂಡ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡುವುದಕ್ಕೆ ನಾವು ಮುಂದೆ ಇರ್ತೀವಿ ಅದೇ ಪಕ್ಷ ಮುಖ್ಯ ಅಲ್ಲ ನಾನು ಬಹಳ ದಯವಿಟ್ಟು ಬರೀಬೇಡಿ ಮತ್ತೆ ಸ್ವಾಮೀಜಿಯವರು ಇವರಿಗೂ ಸಪೋರ್ಟ್ ಮಾಡಿದ ನಮ್ಮನ್ನು ಸಿಕ್ಕಾಕ್ಸ್ಕೋಬೇಡ್ರಿ ನಾನು ಹೇಳೋದು ಒಂದೇ ಸಮಾಜದ ಒಂದು ದೃಷ್ಟಿಕೋನ ಇಟ್ಕೊಂಡು ಯಾರು ನಿಂದರೂ ಕೂಡ ಅವರು ಯಾವ ಪಕ್ಷವಾಗಲಿ ನಮ್ಮ ಸಮುದಾಯಕ್ಕೂ ಯಾಕೆಂದ್ರೆ ಒಬ್ಬ ಬಿಲ್ಲವರಲ್ಲಿ ಗೆದ್ದಂದ್ರೆ ಬರೀ ಬಿಲ್ಲವ ಸಮುದಾಯಕ್ಕಲ್ಲ ನ್ಯಾಯ ಸಿಗೋದು ಎಲ್ಲ ಹಿಂದುಳಿದ ಸಮುದಾಯಕ್ಕೂ ಕೂಡ ಅವನಿಂದ ನ್ಯಾಯ ಸಿಗುತ್ತೆ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಮಾಡಿರತಕ್ಕಂತ ಉದಾಹರಣೆಗಳು ಇವತ್ತಿದ್ದಾವೆ ಇವತ್ತು ಜನಾರ್ದನ ಪೂಜಾರಿ ಅವರು ಮಾಡಿರತಕ್ಕಂತ ಸೇವೆ ಬಂಗಾರಪ್ಪನವರು ಮಾಡಿರತಕ್ಕಂತ ಸೇವೆ ಯಾವ ಮೇಲಿನ ವರ್ಗದವರು ಹೇಳುವುದಿಲ್ಲ ನಮ್ಮ ಹಿಂದುಳಿದ ವರ್ಗದವರು ಅಷ್ಟೇ ಹೇಳಬೇಕಾಗುತ್ತೆ